ಬ್ಯೂಟಿಫುಲ್ ಫ್ಯಾಮಿಲಿ ಮೆಂಬರ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಐ ಹೋಪ್ ನೀವೆಲ್ಲರೂ ಕೂಡ ತುಂಬನೇ ಖುಷಿಯಾಗಿ, ಆರೋಗ್ಯವಾಗಿ, ಸಂತೋಷವಾಗಿ ಇದ್ದೀರಾ ಅಂತ ಅಂದ್ಕೊಳ್ತೀನಿ. ಯಾರೆಲ್ಲ ಹೊಸದಾಗಿ ಈ ಚಾನಲನ್ನು ನೋಡ್ತಾ ಇದ್ದೀರೋ ಅವರೆಲ್ಲರಿಗೋಸ್ಕರ ನಾನು ಪ್ರೇಮಾ, ಇದು ನಿಮ್ಮ ಪ್ರೀತಿಯ ಚಾನಲ್ ಇನ್ಫೋ ಪ್ರೇಮಾಶಂಕರ್. ನಾನು ಇದರಲ್ಲಿ ಯೂಸ್ಫುಲ್ ಡಿ ಐ ವೈ ರೆಮಿಡೀಸ್ಗಳನ್ನು ಹೆಲ್ತ್ಗೋಸ್ಕರ, ಸ್ಕಿನ್ಗೋಸ್ಕರ, ಹಾಗೆ ಹೇರ್ಗೋಸ್ಕರ ಶೇರ್ ಮಾಡ್ತಾ ಇರ್ತೀನಿ. ಇದು ಒಂದು ಬ್ಯೂಟಿಫುಲ್ ಫ್ಯಾಮಿಲಿ ಅಂದಮೇಲೆ ನಾವು ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಳ್ಳೋದ್ರಲ್ಲಿ ತುಂಬನೇ ಖುಷಿ ಇರುತ್ತಲ್ವಾ. ಹಾಗಾಗಿ ನನಗೆ ಯೂಸ್ ಆಗಿರುವಂತಹ ಒಳ್ಳೆಯ ರಿಸಲ್ಟ್ ಕೊಟ್ಟಿರುವಂತಹ ಡಿ ಐ ವೈ ರೆಮಿಡೀಸ್ಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ. ಇದರಿಂದ ಎಲ್ರಿಗೂ ಕೂಡ ಯೂಸ್ ಆಗುತ್ತೆ. ಅಂತಲೂ ಕೂಡ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ಗಳನ್ನು ಉಪಯೋಗಿಸಿ ನಿಮ್ಮ ಸ್ಕಿನ್ ಕೇರ್, ಹೇರ್ ಕೇರ್, ಹೆಲ್ತ್ ಕೇರನ್ನು ಮಾಡಬೇಕು ಅಂತ ಇಷ್ಟ ಇದ್ದರೆ ಯು ಆರ್ ಆನ್ ದ ಕರೆಕ್ಟ್ ವೇ. ಹೌದು ಫ್ರೆಂಡ್ಸ್, ಈಗ ನಾವು ಆಲ್ಮೋಸ್ಟ್ 5 ಲಕ್ಷ ರೀಚ್ ಆಗ್ತಾ ಇರುವಂತಹ ಒಂದು ಬ್ಯೂಟಿಫುಲ್ ಫ್ಯಾಮಿಲಿ. ಈ ಫ್ಯಾಮಿಲಿಯ ಮೆಂಬರ್ ನೀವು, ಹಾಗೆ ಈ ಡಿ ಐ ವೈ ರೆಮಿಡೀಸ್ಗಳ ಬೆನಿಫಿಟನ್ನು ನೀವು ಪಡಿಬಹುದು. ಅದಕ್ಕಾಗಿ ವಿಡಿಯೋ ಕೆಳಗಡೆ ಕಾಣಿಸ್ತಾ ಇರುವಂತಹ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಹಾಗೆ ಅದರ ಪಕ್ಕದಲ್ಲಿ ಬಂದಿರುವಂತಹ ಬೆಲ್ ಐಕಾನನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ಕ್ಲಿಕ್ ಮಾಡಿ. ಇದರಿಂದ ನಾನು ಅಪ್ಲೋಡ್ ಮಾಡುವಂತಹ ಯೂಸ್ಫುಲ್ ಡಿ ಐ ವೈ ರೆಮಿಡೀಸ್ಗಳನ್ನು ಮಿಸ್ ಮಾಡದೆ ನೀವು ನೋಡಬಹುದು. ವಿಡಿಯೋ ಸ್ಟಾರ್ಟಿಂಗಲ್ಲಿ ಎಲ್ಲ ಟೀನೇಜರ್ಸ್ಗೂ ಕೂಡ ನನ್ನದೊಂದು ಕಿವಿ ಮಾತು. ಫ್ರೆಂಡ್ಸ್, ಟೀನೇಜ್ನಲ್ಲಿ ಪಿಂಪಲ್ ಆಗೋದು ಕಾಮನ್. ಅದು ನಮ್ಮ ಲೈಫ್ ಸ್ಟೈಲಿಂದ ಆಗಿರ್ಬೋದು ಅಥವಾ ಫುಡ್ ಹ್ಯಾಬಿಟಿಂದ ಆಗಿರ್ಬೋದು. ಈ ರೀತಿ ಪಿಂಪಲ್ ಆಗಿ ಅದರಲ್ಲಿ ಪಸ್ ತುಂಬಿಕೊಂಡಾಗ ನಾವೇನು ಮಾಡ್ತೀವಿ, ಮುಖ ಚೆನ್ನಾಗಿ ಕಾಣ್ತಾ ಇಲ್ಲ, ಪೇನ್ ಆಗ್ತಿದೆ ಅಂತ ಹೇಳಿ ಅದನ್ನು ಕಿವ್ಚಿ ತೆಗೆದುಬಿಡ್ತೀವಿ. ಇದು ನಾವು ಮಾಡುವಂತಹ ದೊಡ್ಡ ಮಿಸ್ಟೇಕು. ನಾರ್ಮಲ್ ಆಗಿ ನಮ್ಮ ಸ್ಕಿನ್ನಲ್ಲಿ ಆಲ್ರೆಡಿ ಪೋರ್ಸ್ಗಳಿರುತ್ತೆ, ಅದನ್ನು ನಾವು ಡಿ ಐ ವೈ ರೆಮಿಡೀಸ್ಗಳನ್ನು ಯೂಸ್ ಮಾಡಿ ಶ್ರಿಂಕ್ ಮಾಡ್ಬೋದು. ಆದರೆ ಈ ರೀತಿ ಪಿಂಪಲನ್ನು ಒಡೆದು ಆಗಿರುವಂತಹ ಓಪನ್ ಪೋರ್ಸ್ಗಳನ್ನು ಕ್ಲೋಸ್ ಮಾಡೋದು ತುಂಬಾ ಕಷ್ಟ. ಹಾಗಾಗಿ ಟೀನೇಜರ್ಸ್ ಆಗಿರಲಿ ಅಥವಾ ಯಾವುದೋ ಏಜ್ನವರೇ ಆಗಿರಲಿ, ಪಿಂಪಲ್ ಬಂದರೆ ಪ್ಲೀಸ್ ಅದನ್ನು ಅದರಷ್ಟಿಗೆ ಅದೇ ಹೋಗೋದಕ್ಕೆ ಬಿಡಿ. ಈ ರೀತಿ ಕಿವುಚಿ ತೆಗೆಯೋದನ್ನು ಮಾಡಬೇಡಿ. ಹಾಗೆ ಪದೇ ಪದೇ ಅದನ್ನು ಟಚ್ ಕೂಡ ಮಾಡಬೇಡಿ. ನಾರ್ಮಲ್ ಆಗಿ ನೀವು 1 ಅಥವಾ 2 ದಿನ ಬಿಟ್ಟರೆ ಅದರಷ್ಟಿಗೆ ಅದೇ ಹೋಗುತ್ತೆ, ಅಥವಾ ಯಾವುದಾದ್ರು ರೆಮಿಡಿಗಳನ್ನು ಯೂಸ್ ಮಾಡಿ ಅದು ಕ್ಲಿಯರ್ ಆಗುತ್ತೆ. ಹಾಗೆ ನಿಮ್ಮ ಮುಖದಲ್ಲಿ ಆಕ್ನೆಸ್ ಇದ್ದು, ಪಿಂಪಲ್ ಮಾರ್ಕ್ಸ್ ಇದ್ದರೆ, ಡಾರ್ಕ್ ಸ್ಪಾಟ್ಸ್ಗಳಿದ್ರೆ, ಬ್ಲ್ಯಾಕ್ ಹೆಡ್ಸ್ನ ಸಮಸ್ಯೆ ಇದ್ದರೆ, ಇಲ್ಲಾಂದರೆ ಪಿಗ್ಮೆಂಟೇಷನ್ ಅಂದರೆ ಬಂಗಿನ ಸಮಸ್ಯೆ ಇದ್ದು, ನೀವು ಹೊರಗಡೆ ಎಲ್ಲಾದರೂ ಓಡಾಡಿ ಮುಖ ಟ್ಯಾನ್ ಆಗಿ ಡಲ್ ಆಗಿದ್ರೆ, ಈ ಎಲ್ಲ ಸಮಸ್ಯೆಗೂ ಕೂಡ ಮೇನ್ ಆಗಿ ನಮಗೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ ಅಂದರೆ ವಿಟಮಿನ್ ಸಿ. ವಿಟಮಿನ್ ಸಿ ಇರುವಂತಹ ಪ್ರಾಡಕ್ಟ್ಗಳನ್ನು ನೀವು ಹೊರಗಡೆಯಿಂದ ತರಿಸ್ಬೇಕು ಅಂದರೆ ತುಂಬಾ ಕಾಸ್ಟ್ಲಿ ಬೀಳುತ್ತೆ. ಓಕೆ, ಆಗಿದ್ರೆ ಮನೆಯಲ್ಲೇ ಸಿಗುವಂತಹ ಇಂಗ್ರೀಡಿಯೆಂಟ್ಸ್ಗಳಲ್ಲಿ ವಿಟಮಿನ್ ಸಿ ಇರುತ್ತಾ? ಡೆಫಿನೆಟ್ ಆಗಿರುತ್ತೆ. ಫ್ರೆಂಡ್ಸ್, ನೀವು ಡೈಲಿ ಯೂಸ್ ಮಾಡುವಂತಹ ನಿಂಬೆ ಹಣ್ಣಿನಲ್ಲಿ ವಿಟಮಿನ್ ಸಿ ಇದೆ, ಹಾಗೆ ನೀವು ತಿನ್ನುವಂತಹ ಕಿತ್ತಳೆ ಹಣ್ಣಿನಲ್ಲಿ ವಿಟಮಿನ್ ಸಿ ಇದೆ. ಇವನ್ನ ಯೂಸ್ ಮಾಡಿಕೊಂಡು ನಮ್ಮ ಈ ಎಲ್ಲ ಸಮಸ್ಯೆಗಳನ್ನು ಕೂಡ ನಿವಾರಿಸ್ಕೋಬಹುದು. ಅದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಪ್ರೋಸೆಸ್ ಅನ್ನು ತಿಳಿಸ್ಕೊಡ್ತೀನಿ. ಮಿಸ್ ಮಾಡದೆ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಯೂಶಲಿ ನಾವೆಲ್ಲ ಏನು ಮಾಡ್ತೀವಿ, ನಿಂಬೆಹಣ್ಣಿನ ರಸವನ್ನು ತಗೊಂಡು ಆ ಸಿಪ್ಪೆಯನ್ನು ಬಿಸಾಡ್ಬಿಡ್ತೀವಿ. ಹಾಗೆ ಕಿತ್ತಳೆ ಹಣ್ಣನ್ನು ತಿಂದು ಅದರ ಸಿಪ್ಪೆಯನ್ನು ಕೂಡ ಬಿಸಾಡ್ಬಿಡ್ತೀವಿ. ಇದರಿಂದ ನಾವೇನು ಅಂದ್ಕೊಳ್ತೀವಿ, ನಮಗೆ ಬೇಕಾಗಿರುವಂತಹ ವಿಟಮಿನ್ ಸಿ ನಮಗೆ ಸಿಕ್ತು, ಆ ಸಿಪ್ಪೆ ವೇಸ್ಟ್ ಅಂತ. ಫ್ರೆಂಡ್ಸ್, ನಿಜ ಹೇಳೋದಾದರೆ ಆ ಹಣ್ಣುಗಳಲ್ಲಿರೋದಕ್ಕಿಂತ ವಿಟಮಿನ್ ಸಿ ಈ ಸಿಪ್ಪೆಗಳಲ್ಲೇ ಜಾಸ್ತಿ ಇದೆ. ಈ ಸಿಪ್ಪೆಯನ್ನು ನಾವು ಬಿಸಾಡದೆ ವೇಸ್ಟ್ ಆಗಿರುವಂತಹ ಸಿಪ್ಪೆಯನ್ನು ಯೂಸ್ ಮಾಡಿ ನಮ್ಮ ಈ ಎಲ್ಲ ಸ್ಕಿನ್ ರಿಲೇಟೆಡ್ ಇಶ್ಯೂಸ್ಗಳನ್ನು ಕೂಡ ಸಾಲ್ವ್ ಮಾಡ್ಕೋಬಹುದು. ಅದು ಹೇಗೆ ಅಂದರೆ, ನಾರ್ಮಲ್ ಆಗಿ ನಾವು ನಿಂಬೆಹಣ್ಣಿನ ಸಿಪ್ಪೆಯನ್ನು ತೆಗೆದಾಗ ಅಥವಾ ಕಿತ್ತಳೆ ಹಣ್ಣಿನ ಸಿಪ್ಪೆಯನ್ನು ತೆಗೆದಾಗ ಆ ಸಿಪ್ಪೆಯ ಒಳಭಾಗದಲ್ಲಿ ಒಂದು ವೈಟ್ ಕಲರ್ ಪಾರ್ಟ್ ಇರುತ್ತೆ, ಅದನ್ನು ರಿಮೂವ್ ಮಾಡಿ ಜಸ್ಟ್ ಸಿಪ್ಪೆಯನ್ನು 1 ಲೋಟ ನೀರಿನಲ್ಲಿ ರಾತ್ರಿ ಪೂರ್ತಿ ನೆನೆ ಇಟ್ಟು ಬೆಳಿಗ್ಗೆ ಎದ್ದು ಆ ನೀರನ್ನು ಫೇಸ್ಗೆ ಅಪ್ಲೈ ಮಾಡೋದ್ರಿಂದ ನಮ್ಮ ಸ್ಕಿನ್ನಿನ ಎಲ್ಲ ಸಮಸ್ಯೆ ಅಂದರೆ ಆಕ್ನೆಸ್ ಆಗಿರ್ಬೋದು, ಪಿಂಪಲ್ ಮಾರ್ಕ್ಸ್, ಡಾರ್ಕ್ ಸ್ಪಾಟ್ಸ್, ಬ್ಲ್ಯಾಕ್ ಹೆಡ್ಸು, ವೈಟ್ ಹೆಡ್ಸು, ಪಿಗ್ಮೆಂಟೇಷನ್ ಅಂದರೆ ಬಂಗು, ಇನ್ನು ಸನ್ ಟ್ಯಾನ್, ಎಲ್ಲ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ. ಇನ್ನು ಈ ನೀರನ್ನು ನೀವು ಹೇರ್ಗೂ ಕೂಡ ಅಪ್ಲೈ ಮಾಡ್ಬೋದು. ಇದರಿಂದ ಹೇರ್ ಫಾಲ್ ಹಾಗೆ ಡ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ. ಆದರೆ ನಾವು ಇದನ್ನು ಡ್ರೈ ಫಾರ್ಮಲ್ಲಿ ಯೂಸ್ ಮಾಡ್ಬೋದಾ? ಖಂಡಿತವಾಗ್ಲೂ ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಈ ಸಿಪ್ಪೆಯನ್ನು ಚೆನ್ನಾಗಿ 3-4 ದಿನ ಬಿಸಿಲಿನಲ್ಲಿ ಒಣಗಿಸಿ ಪೌಡರ್ ಮಾಡಿ ಒಂದು ಗ್ಲಾಸ್ ಕಂಟೈನರ್ನಲ್ಲಿ ಹಾಕಿ ಇಟ್ಟರೆ ಅಂದರೆ 1 ವರ್ಷದವರೆಗೂ ನೀವು ಈ ಪೌಡರನ್ನು ಯೂಸ್ ಮಾಡ್ಬೋದು. ಇದು ನಿಮ್ಮ ಸ್ಕಿನ್ನಿನ ಯಾವುದೇ ಸಮಸ್ಯೆಯನ್ನಾದರೂ ಕೂಡ ಈಸಿಯಾಗಿ ನಿವಾರಿಸುತ್ತೆ. ಆರೆಂಜ್ ಪೀಲ್ ಪೌಡರ್ ಆಗಿರ್ಬೋದು ಅಥವಾ ಲೆಮನ್ ಪೀಲ್ ಪೌಡರ್ ಆಗಿರ್ಬೋದು, ಇವುಗಳನ್ನು ನೀವು ಈಸಿಯಾಗಿ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೋಬೋದು. ಅದ್ರ ಪ್ರೋಸೆಸ್ ಹೇಗೆ ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ. ಒಂದು ವೇಳೆ ಬ್ಯುಸಿ ಸ್ಕೆಡ್ಯೂಲ್ ಇದೆ, ನಮಗೆ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂದರೆ ಆನ್ಲೈನಿಂದ ಕೂಡ ಈಸಿಯಾಗಿ ಪರ್ಚೇಸ್ ಮಾಡ್ಕೋಬಹುದು. ನಾನು ವಿಡಿಯೋನಲ್ಲಿ ತೋರಿಸಿರುವಂತಹ ಎಲ್ಲ ಪ್ರಾಡಕ್ಟ್ಗಳ ಲಿಂಕನ್ನು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಅಲ್ಲಿಂದ ನೀವು ಪರ್ಚೇಸ್ ಮಾಡ್ಬೋದು. ನಾನಿಲ್ಲಿ ಪ್ರಿಪೇರ್ ಮಾಡ್ತಾ ಇರುವಂತಹ ಫೇಸ್ ಪ್ಯಾಕ್ ಬಂದುಬಿಟ್ಟು ಆಯಿಲಿ ಸ್ಕಿನ್ ಅವ್ರಿಗೆ. ನನ್ನ ಸ್ಕಿನ್ನು ಕೂಡ ಆಯಿಲಿ ಆಗಿರೋದ್ರಿಂದ ಈ ಫೇಸ್ ಪ್ಯಾಕನ್ನು ಪ್ರಿಪೇರ್ ಮಾಡಿ ನಾನು ಅಪ್ಲೈ ಮಾಡಿ ನಿಮಗೆ ತೋರಿಸ್ತಿದ್ದೀನಿ. ಈ ರೀತಿ ಒಂದು ಬೌಲ್ನಲ್ಲಿ 2 ಚಮಚದಷ್ಟು ಆರೆಂಜ್ ಪೀಲ್ ಪೌಡರನ್ನು ತೊಗೋಬೇಕು. ಹಾಗೆ ಅದರ ಜೊತೆ 1 ಚಮಚದಷ್ಟು ಕಡಲೆ ಹಿಟ್ಟನ್ನು ಹಾಕಿ, ಇನ್ನು ಇದರಲ್ಲಿ 1/2 ನಿಂಬೆಹಣ್ಣಿನ ರಸವನ್ನು ಹಾಕಿ. ಫ್ರೆಂಡ್ಸ್, ಒಂದು ವೇಳೆ ನಿಮಗೆ ನಿಂಬೆಹಣ್ಣಿನ ರಸ ಸೂಟ್ ಆಗಲ್ಲ ಅಂದರೆ ನೀವು ಇದರಲ್ಲಿ ಟೊಮ್ಯಾಟೊ ರಸ ಅಥವಾ ರೋಸ್ ವಾಟರನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಬೋದು. ಒಂದು ವೇಳೆ ಕನ್ಸಿಸ್ಟೆನ್ಸಿ ಸರಿ ಹೋಗಿಲ್ಲ ಅಂದರೆ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡಿ, ನಾನು ಕೂಡ ಇಲ್ಲಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿದ್ದೀನಿ. ಈ ಕನ್ಸಿಸ್ಟೆನ್ಸಿಯಲ್ಲಿ ಇದ್ದರೆ ಸಾಕು. ಯಾವುದೇ ಫೇಸ್ ಪ್ಯಾಕನ್ನು ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಒಂದ್ಸಾರಿ ನೀಟಾಗಿ ಫೇಸನ್ನು ವಾಶ್ ಮಾಡಿದ ನಂತರ ಅಪ್ಲೈ ಮಾಡಬೇಕು. ನಾನಿಲ್ಲಿ ತೋರಿಸಿರೋದು ಆಯಿಲಿ ಸ್ಕಿನ್ ಫೇಸ್ ಪ್ಯಾಕ್. ಡ್ರೈ ಸ್ಕಿನ್ ಅವರು ಏನು ಮಾಡಬೇಕು ಅಂದರೆ 2 ಚಮಚದಷ್ಟು
ಆರೆಂಜ್ ಪೀಲ್ ಪೌಡರ್ ಜೊತೆ ಅರ್ಧ ಅಥವಾ ಒಂದು ಚಮಚದಷ್ಟು ರಾ ಮಿಲ್ಕ್ ಇಲ್ಲ ಅಂದರೆ ನಾರ್ಮಲಾಗಿ ಬಿಸಿ ಮಾಡಿರುವಂತಹ ಹಾಲನ್ನು ಕೂಡ ಹಾಕೋಬಹುದು. ಹಾಗೆ ಅರ್ಧ ಚಮಚದಷ್ಟು ಕೋಕೋನಟ್ ಆಯಿಲನ್ನು ಹಾಕಿ ಮಿಕ್ಸ್ ಮಾಡಿ ಅಪ್ಲೈ ಮಾಡಿ. ಸ್ಕಿನ್ ವೈಟ್ನಿಂಗ್ ಆಗಿ 2 ಚಮಚದಷ್ಟು ಆರೆಂಜ್ ಪೀಲ್ ಪೌಡರ್ ಜೊತೆ ಅರ್ಧ ಚಮಚ ಕಸ್ತೂರಿ ಅರಿಶಿನ. ಕಸ್ತೂರಿ ಅರಿಶಿನ ಇಲ್ಲ ಅಂದರೆ 2 ಪಿಂಚ್ನಷ್ಟು ನಾರ್ಮಲ್ ಅಡುಗೆಗೆ ಯೂಸ್ ಮಾಡುವಂಥ ಅರಿಶಿನ ಆ್ಯಡ್ ಮಾಡಿ 1 ಚಮಚ ಯೋಗರ್ಟ್ ಅಂದರೆ ಮೊಸರನ್ನು ಆ್ಯಡ್ ಮಾಡಿ ಮಿಕ್ಸ್ ಮಾಡಿ ಅಪ್ಲೈ ಮಾಡಿ. ಇನ್ನು ಪಿಂಪಲ್ಗಾಗಿ ಯೂಸ್ ಮಾಡೋರು 2 ಸ್ಪೂನ್ ಆರೆಂಜ್ ಪೀಲ್ ಪೌಡರ್ ಜೊತೆ 1 ಸ್ಪೂನ್ ಸ್ಯಾಂಡಲ್ವುಡ್ ಪೌಡರ್, 1 ಸ್ಪೂನ್ ಲೈಮ್ ಜ್ಯೂಸ್ ಅಂದರೆ ನಿಂಬೆಹಣ್ಣಿನ ರಸವನ್ನು ಆ್ಯಡ್ ಮಾಡಿ ಮಿಕ್ಸ್ ಮಾಡಿ ಅಪ್ಲೈ ಮಾಡಿ. ಡ್ಯಾಂಡ್ರಫ್ಗಾಗಿ ಯೂಸ್ ಮಾಡೋರು 2 ಸ್ಪೂನ್ ಆರೆಂಜ್ ಪೀಲ್ ಪೌಡರ್ಗೆ 2 ಅಥವಾ 3 ಸ್ಪೂನ್ ಮೊಸರನ್ನು ಆ್ಯಡ್ ಮಾಡಿ, ಒಂದು ವೇಳೆ ಮೊಸರು ಇಲ್ಲ ಅಂದರೆ ನೀವು ಕೋಕೋನಟ್ ಮಿಲ್ಕ್ ಅಂದರೆ ಕೊಬ್ಬರಿಯನ್ನು ರುಬ್ಬಿ ಅದರಿಂದ ಬಂದಿರುವಂತಹ ಹಾಲನ್ನು ಇದಕ್ಕೆ ಆ್ಯಡ್ ಮಾಡಿ ಅಪ್ಲೈ ಮಾಡಿ. ಸ್ಕಿನ್ ರಿಲೇಟೆಡ್ ಇಶ್ಯೂಸ್ಗೆ ನೀವು ಈ ಫೇಸ್ ಪ್ಯಾಕ್, ನಿಮಗೆ ಸೂಟ್ ಆಗುವಂತಹ ಫೇಸ್ ಪ್ಯಾಕನ್ನು ಅಪ್ಲೈ ಮಾಡಿದ ನಂತರ 20 ನಿಮಿಷ ಹಾಗೆ ಬಿಡಿ. 20 ನಿಮಿಷ ಆದ ನಂತರ ನಾರ್ಮಲಾಗಿ ತಣ್ಣೀರಿನಲ್ಲಿ ಮುಖವನ್ನು ವಾಶ್ ಮಾಡಿ. ಹೇರ್ಗೆ ನೀವು ಯೂಸ್ ಮಾಡ್ತಾ ಇರೋದಾದರೆ ಈ ಪ್ಯಾಕನ್ನು ಅಪ್ಲೈ ಮಾಡಿದ ನಂತರ ನೀವು ಮಿನಿಮಮ್ ಅಂದರೂ 1 ಗಂಟೆ ಬಿಟ್ಟು ಆ ನಂತರ ನೀವು ಹೇರ್ ವಾಶನ್ನು ಮಾಡಬಹುದು. ಈಗ 20 ನಿಮಿಷ ಆಗಿದೆ, ಇದು ಪೂರ್ತಿ ಡ್ರೈ ಕೂಡ ಆಗಿದೆ. ಇದನ್ನು ನಾರ್ಮಲ್ ನೀರಿನಲ್ಲಿ ನಾನು ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಮುಖ ಎಷ್ಟು ಕ್ಲಿಯರ್ ಅನ್ನಿಸ್ತಾ ಇದೆ ಗೊತ್ತಾ ಫ್ರೆಂಡ್ಸ್, ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇದೆ. ಈ ಫೇಸ್ ಪ್ಯಾಕ್ಗಳನ್ನು ಅಂದರೆ ನಿಮಗೆ ಸೂಟ್ ಆಗುವಂತಹ ಫೇಸ್ ಪ್ಯಾಕ್ಗಳನ್ನು ಮಿನಿಮಮ್ ಅಂದರೂ 7 ದಿನ ಯೂಸ್ ಮಾಡಿ. ಯಾಕೆ ಅಂದರೆ ನಾವು ನಾರ್ಮಲ್ ಆಗಿ ಹೆಲ್ತ್ ಇಶ್ಯೂಸ್ಗೆ ಅಂತ ತೊಗೊಳ್ಳುವಂಥ ಮೆಡಿಷನ್ನೇ ನಮಗೆ 3 ಅಥವಾ 4 ದಿನಕ್ಕೆ ಅದರ ರಿಸಲ್ಟನ್ನು ಕೊಡೋದಕ್ಕೆ ಶುರು ಮಾಡುತ್ತೆ. ಅಂಥದ್ರಲ್ಲಿ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ಗಳನ್ನು ಯೂಸ್ ಮಾಡಿ ತಯಾರಿಸಿರುವಂತಹ ಈ ಫೇಸ್ ಪ್ಯಾಕನ್ನು ನಮ್ಮ ಸ್ಕಿನ್ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಬೇಕಾಗುತ್ತಲ್ವಾ, ಹಾಗಾಗಿ ನಾವು 7 ದಿನದವರೆಗೂ ಈ ಫೇಸ್ ಪ್ಯಾಕನ್ನು ಯೂಸ್ ಮಾಡಿದಾಗ ಮಾತ್ರ ನಮಗೆ ಒಳ್ಳೆಯ ಡಿಫ್ರೆನ್ಸ್ ಸಿಗುತ್ತೆ. ಒಂದೇ ದಿನ ಯೂಸ್ ಮಾಡಿ ಇದು ರಿಸಲ್ಟ್ ಚೆನ್ನಾಗಿಲ್ಲ ಅಂತ ನಾವು ಯಾವುದೇ ಕಾರಣಕ್ಕೂ ಡಿಸೈಡ್ ಮಾಡಬಾರ್ದು. ಈ ರೆಮಿಡಿಗೆ ನಾನು ಯೂಸ್ ಮಾಡಿರುವಂತಹ ಆರೆಂಜ್ ಪೀಲ್ ಪೌಡರ್ ಬಂದುಬಿಟ್ಟು ಕ್ಲೇವ್ ಆರ್ಗ್ಯಾನಿಕ್ ಅವರ ಆರೆಂಜ್ ಪೀಲ್ ಪೌಡರ್. ಇದು ತುಂಬಾ ಚೆನ್ನಾಗಿದೆ, ಮೇಡ್ ಇನ್ ಇಂಡಿಯಾ, ಹಾಗೆ ಹ್ಯಾಂಡ್ ಕ್ರಾಫ್ಟೆಡ್ ಕೂಡ ಹೌದು. ಇದರಲ್ಲಿ ಯಾವುದೇ ರೀತಿ ಪ್ರಿಸರ್ವೇಟಿವ್ ಇಲ್ಲ, ಹಾಗೆ ಕೆಮಿಕಲ್ಸ್ ಕೂಡ ಆ್ಯಡ್ ಮಾಡಿಲ್ಲ, ಹಾಗೆ ಆರ್ಟಿಫಿಷಿಯಲ್ ಕಲರ್ ಕೂಡ ಆ್ಯಡ್ ಮಾಡಿಲ್ಲ. ಇದು ನನಗೆ ತುಂಬಾ ಒಳ್ಳೆಯ ರಿಸಲ್ಟನ್ನು ಕೊಟ್ಟಿದೆ. ಹಾಗಾಗಿ ನಿಮಗೆ ಇದು ಬೇಕು ಅಂದರೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ. ತುಂಬಾ ಒಳ್ಳೆಯ ಪ್ರಾಡಕ್ಟ್, ನನ್ನ ಕಡೆಯಿಂದ ಇದು ಹೈಲಿ ರೆಕಮೆಂಡೆಡ್. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಆಯಿಲಿ ಸ್ಕಿನ್, ಡ್ರೈ ಸ್ಕಿನ್, ಪಿಂಪಲ್ಸ್ ಇರೋರು, ಪಿಗ್ಮೆಂಟೇಷನ್ ಇರೋರು ಎಲ್ರಿಗೂ ಕೂಡ ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಮಿಸ್ ಮಾಡದೆ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆಗೂ ಕೂಡ ಶೇರ್ ಮಾಡಿ, ಇದರಿಂದ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ಈ ರೆಮಿಡಿಯನ್ನು ಯೂಸ್ ಮಾಡಿ ನಿಮಗೆ ಬಂದಿರುವಂತಹ ಕಮೆಂಟನ್ನು ನನಗೆ ಮಿಸ್ ಮಾಡದೆ ತಿಳಿಸಿ, ಇದರಿಂದ ಬೇರೆ ವ್ಯೂವರ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ. ಇನ್ನು ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ, ಅಲ್ಲಿವರೆಗೂ ಬೈ ಬೈ, ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.